ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ವಿಜಯ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿ ಒಂದೆರಡು ದಿನ ಕಳೆದೇ ಹೋಗಿದೆ ಮೂವತ್ತೇಳು ವರ್ಷದ ಸ್ಪಂದನ ಅವರಿಗೆ ಹೃದಯಾಘಾತ ಆಗಿರೋದು ಎಲ್ಲರಿಗೂ ಆಘಾತ ಉಂಟು ಮಾಡಿದೆ ಸದ್ಯ ನಟ ವಿಜಯ್ ರಾಘವೇಂದ್ರ ಕುಟುಂಬಸ್ಥರು ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ ಇನ್ನು ಈ ಸಮಯದಲ್ಲಿ ವಿದೇಶದಿಂದ ಬೆಂಗಳೂರಿಗೆ ಪತ್ನಿಯ ಶವದೊಂದಿಗೆ ಬಂದಿಳಿದ ವಿಜಯ ರಾಘವೇಂದ್ರ ಅವರು ಸ್ಪಂದನ ಸಾವಿನ ಬೆನ್ನಲ್ಲೇ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಇದರಿಂದ ಇಡೀ ಕುಟುಂಬ ಶಾಕ್ ಆಗಿದೆ ಅಂತಾನೆ ಹೇಳಬಹುದು ಹಾಗಾದರೆ ರಾಘು ತೆಗೆದುಕೊಂಡ ನಿರ್ಧಾರವಾದ್ರೂ ಏನು ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ರಾಘು ಪತ್ನಿ ಸ್ಪಂದನ ಅವರು ನಿಧನರಾಗಿದ್ದು ಆ ವಿಷಯ ಆ ವಿಷಯ ನಿಮಗೂ ಕೂಡ ಬೇಜಾರು ತಂದಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಮಧ್ಯಾಹ್ನದ ಒಳಗೆ ಬ್ಯಾಂಕಾಕ್ ಬೆಂಗಳೂರು ಇಂಡಿಗೋ ಫ್ಲೈಟ್ ಮೂಲಕ ಸ್ಪಂದನ ಅವರ ಮೃತದೇಹವನ್ನ ತರಲಾಗಿದೆ ಸ್ಪಂದನ ಅವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ ಸ್ಪಂದನ ತಂದೆ ಕುಟುಂಬದ ಜೊತೆ ಮಾತುಕತೆಯನ್ನ ನಡೆಸಿದ್ದು ಸ್ಪಂದನಾರವರ ಹಿರಿಯರಿಗೆ ಹೇಗೆ ಅಂತ್ಯಕ್ರಿಯೆ ಮಾಡಿದ್ದಾರೆ ಹಾಗೆ ಸ್ಪಂದನಾರವರ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ವಿಜಯ ರಾಘವೇಂದ್ರ ಅವರ ಮಾವ ತಿಳಿಸಿದ್ದಾರೆ ಇನ್ನು ರಾಘು ಅವರ ಜೊತೆ ಅವರ ಸ್ನೇಹಿತರಿದ್ದರಂತೆ ಅಂತಿಮ ದರ್ಶನ ಅಂತ್ಯಕ್ರಿಯೆಗೆ ಯಾವ ರೀತಿಯ ವ್ಯವಸ್ಥೆ ಮಾಡಬೇಕು ಅನ್ನೋದು ವಿಜಯ ರಾಘವೇಂದ್ರ ಅವರೇ ನಿರ್ಧಾರ ಮಾಡಿದ್ದಾರೆ ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ನನ್ನ ಪತ್ನಿ ಅಂತ್ಯ ಸಂಸ್ಕಾರ ನಡೆಯಬೇಕು ಅನ್ನೋದು ರಾಘು ಅವರ ಮಹತ್ವದ ನಿರ್ಧಾರವಾಗಿದೆ ಆಗಿದೆ ಈ ಮಾತಿಗೆ ಕುಟುಂಬದ ಕೆಲ ಸದಸ್ಯರು ಕೂಡ ಒಪ್ಪಿಗೆಯನ್ನ ನೀಡಿದ್ದರೆ ಇನ್ನು ಕೆಲ ಸಂಬಂಧಿಕರು ನಮ್ಮ ಫಾರ್ಮ್ ಹೌಸ್ನಲ್ಲಿ ಅಥವಾ ಜಮೀನಿನಲ್ಲಿ ಸ್ಪಂದನಾರ ಅಂತ್ಯಕ್ರಿಯೆ ಮಾಡಿ ಅಂತ ಹೇಳಿದ್ರು ಕೇಳದೆ ವಿಜಯ ರಾಘವೇಂದ್ರ ಅವರು ಈ ರೀತಿಯ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಶೇರ್ ಮಾಡಿ